ಎಲ್ರಿಗೂ ಸ್ವಾಗತ. ಜ್ಯೋತಿಶಾಸ್ತ್ರದ ಪ್ರಕಾರ ಜೂನ್ನಲ್ಲಿ ಜನಿಸಿದ ಜನರು ವಿಭಿನ್ನ ಸನ್ನಿವೇಶಗಳಿಗೆ ತಮ್ಮನ್ನು ತಾವು ಹೊಂದಿಕೊಳ್ಳುವಲ್ಲಿ ನಿಪುಣರಾಗಿದ್ದಾರೆ. ಅವರು ವೈದ್ಯರು, ಪತ್ರಕರ್ತರು, ಶಿಕ್ಷಕರು, ವ್ಯವಸ್ಥಾಪಕರು ಅಥವಾ ಅಧಿಕಾರಿಗಳಾಗುವ ಸಾಧ್ಯತೆ ಹೆಚ್ಚು. ಜೂನ್ ಮುಂದಿನ ತಿಂಗಳ ಜಾತಕ ಇಲ್ಲಿದೆ ನೋಡಿ. ಮೇಷರಾಶಿ. ಮೇಷರಾಶಿಗೆ ಈ ತಿಂಗಳು ಮಿಶ್ರ ಫಲಿತಾಂಶ. ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ, ವ್ಯಾಪಾರದಲ್ಲಿ ಲಾಭ ಇರುತ್ತದೆ, ಉದ್ಯೋಗದಲ್ಲಿ ಪ್ರಗತಿ, ನಿಮಗೆ ದೊಡ್ಡ ಹುದ್ದೆ ಅಥವಾ ಬಡ್ತಿ ಅವಕಾಶ. ತುಂಬ ಉತ್ಸುಕರಾಗಬೇಡಿ, ಕೆಲಸದ ಮೇಲೆ ಏಕಾಗ್ರತೆ ಇರಲಿ, ತಪ್ಪು ಕೆಲಸಗಳನ್ನು ಮಾಡಬೇಡಿ, ಎಚ್ಚರಿಕೆಯಿಂದ ಯೋಚಿಸಿದ ನಂತರ ನಿರ್ಧಾರಗಳನ್ನು ತೆಗೆದುಕೊಳ್ಳಿ, ಹೊರಗಿನವರೊಂದಿಗೆ ವಿಷಯಗಳನ್ನು ಹಂಚಿಕೊಳ್ಳಬೇಡಿ, ಕುಟುಂಬ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತವೆ, ತಂದೆಯೊಂದಿಗೆ ಜಗಳವಾಗಬಹುದು, ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಕಡಿಮೆ ಗಮನ ಹರಿಸುತ್ತಾರೆ. ವೃಷಭ ರಾಶಿ. ಈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಸಮೃದ್ಧಿಯ ವಾತಾವರಣವಿರುತ್ತದೆ. ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವುದರಿಂದ ಎಲ್ಲರ ಮನಸ್ಸು ಶಾಂತವಾಗಿರುತ್ತದೆ. ಈ ಸಮಯದಲ್ಲಿ ನೀವು ಮನೆಯಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತೀರಿ. ನಿಮ್ಮ ಹೆತ್ತವರಿಂದ ನೀವು ಆಶೀರ್ವಾದವನ್ನು ಪಡೆಯುತ್ತೀರಿ. ಈ ತಿಂಗಳು ಆರ್ಥಿಕವಾಗಿ ಲಾಭವಾಗಲಿದೆ. ಈ ತಿಂಗಳು ನೀವು ಅನೇಕ ಪ್ರಮುಖ ಜನರನ್ನು ಭೇಟಿಯಾಗುತ್ತೀರಿ. ದೊಡ್ಡ ವ್ಯಾಪಾರ ಲಾಭವನ್ನು ಪಡೆಯುವ ಸೂಚನೆಯಾಗಿದೆ. ಮಿಥುನ ರಾಶಿ. ಈ ತಿಂಗಳು ಮಿಥುನ ರಾಶಿಗೆ ಏರಿಳಿತಗಳಿಂದ ತುಂಬಿರುತ್ತದೆ. ನಿಮ್ಮ ಖರ್ಚು ಮತ್ತು ಆರೋಗ್ಯದ ಬಗ್ಗೆ ನೀವು ಗಮನ ಹರಿಸಬೇಕು, ಏಕೆಂದರೆ ನಿಮ್ಮ ಸವಾಲುಗಳು ಹೆಚ್ಚಾಗಲಿವೆ. ಈ ತಿಂಗಳು ನೀವು ವಿದೇಶ ಪ್ರವಾಸಕ್ಕೆ ಸುವರ್ಣಾವಕಾಶವನ್ನು ಪಡೆಯಲಿದ್ದೀರಿ. ಈ ತಿಂಗಳು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುತ್ತದೆ, ಆದರೆ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದ ನಂತರವೇ ಯಶಸ್ಸನ್ನು ಪಡೆಯುತ್ತಾರೆ. ಸಂಬಂಧಗಳಲ್ಲಿಯೂ ಕೆಲವು ಏರಿಳಿತಗಳಿರುತ್ತವೆ. ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದು ನಿಮಗೆ ಸವಾಲಾಗಿರುತ್ತದೆ. ವಿವಾಹಿತರಿಗೆ ಈ ತಿಂಗಳು ಉತ್ತಮವಾಗಿದೆ. ಕಟಕ ರಾಶಿ. ಈ ತಿಂಗಳು ಕರ್ಕ ರಾಶಿಯ ಜನರಿಗೆ ಅನೇಕ ರೀತಿಯಲ್ಲಿ ಅನುಕೂಲಕರವಾಗಿರುತ್ತದೆ. ನಿಮ್ಮ ಹಳೆಯ ಆಸೆಗಳನ್ನು ಸಹ ಪೂರೈಸಬಹುದು, ಅದು ನಿಮಗೆ ಹೆಚ್ಚಿನ ಸಂತೋಷವನ್ನು ತರುತ್ತದೆ. ನಿಮ್ಮ ಸ್ಥಗಿತಗೊಂಡ ಯೋಜನೆಗಳು ಸಹ ಪೂರ್ಣಗೊಳ್ಳಲು ಪ್ರಾರಂಭವಾಗುತ್ತವೆ. ಇದು ನಿಮಗೆ ಆರ್ಥಿಕ ಲಾಭದ ಅವಕಾಶಗಳನ್ನು ನೀಡುತ್ತದೆ. ನೀವು ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣವನ್ನು ಗಳಿಸುವಿರಿ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯು ಈ ತಿಂಗಳು ಸುಧಾರಿಸುತ್ತದೆ. ಈ ತಿಂಗಳ ದ್ವಿತೀಯಾರ್ಧದಲ್ಲಿ ವೆಚ್ಚಗಳು ಸಹ ಹೆಚ್ಚಾಗುತ್ತವೆ, ಆದರೆ ನೀವು ಮೊದಲಾರ್ಧದಲ್ಲಿ ಹೆಚ್ಚು ಗಳಿಸುವಿರಿ. ಈ ಸಮಯದಲ್ಲಿ ನೀವು ವೆಚ್ಚಗಳನ್ನು ಸುಲಭವಾಗಿ ಭರಿಸುತ್ತೀರಿ. ನೀವು ಹೊಸ ಕಾರು ಅಥವಾ ಆಸ್ತಿಯನ್ನು ಖರೀದಿಸುವಲ್ಲಿ ಯಶಸ್ವಿಯಾಗಬಹುದು. ಸಿಂಹರಾಶಿ. ಈ ತಿಂಗಳು ಸಿಂಹರಾಶಿಯವರು ಕೆಲವು ವಿಷಯಗಳ ಬಗ್ಗೆ ಗಮನ ಹರಿಸಬೇಕೆಂದು ಸೂಚಿಸುತ್ತದೆ, ಆದರೆ ವಿಷಯಗಳಲ್ಲಿ ಅನುಕೂಲಕರವಾಗಿರುವ ಸಾಧ್ಯತೆಯನ್ನು ಸಹ ತೋರಿಸುತ್ತದೆ. ವೃತ್ತಿಯಲ್ಲಿ ನೀವು ಉತ್ತಮ ಯಶಸ್ಸನ್ನು ಪಡೆಯಬಹುದು, ನೀವು ಬಯಸಿದ ಅವಕಾಶವನ್ನು ಪಡೆಯಬಹುದು. ವರ್ಗಾವಣೆಗೆ ಪ್ರಯತ್ನಿಸುತ್ತಿರುವ ಜನರು ಬಯಸಿದ ವರ್ಗಾವಣೆಯನ್ನು ಪಡೆಯಬಹುದು. ಈ ತಿಂಗಳು ಹೊಸ ಕೆಲಸವನ್ನು ಪಡೆಯಬಹುದು, ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು. ನಿಮ್ಮ ಯೋಜನೆಯು ವೇಗವನ್ನು ಪಡೆಯುತ್ತದೆ ಮತ್ತು ಅವರ ಯಶಸ್ಸಿನಿಂದ ನೀವು ಉತ್ಸುಕರಾಗುತ್ತೀರಿ. ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿದವರಿಗೆ ಈ ತಿಂಗಳು ಅನುಕೂಲಕರವಾಗಿರುತ್ತದೆ, ಆದರೆ ತಿಂಗಳ ಮಧ್ಯದಲ್ಲಿ ನೀವು ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ, ಏಕೆಂದರೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ನಿಮ್ಮನ್ನು ತೊಂದರೆಗೊಳಿಸಬಹುದು. ನೀವು ಶಸ್ತ್ರಚಿಕಿತ್ಸೆಗೆ ಒಳಗಾಗಬಹುದು ಅಥವಾ ನೀವು ಕೆಲವು ರೀತಿಯ ಅಪಘಾತ ಅಥವಾ ಗಾಯದಿಂದ ಬಳಲುತ್ತಿರಬಹುದು. ಆದ್ದರಿಂದ ನೀವು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ. ಅನಗತ್ಯ ಪ್ರಯಾಣವನ್ನು ತಪ್ಪಿಸಿ.
ಏಕೆಂದರೆ ಇದು ನಿಮಗೆ ಅನಗತ್ಯ ಖರ್ಚು ಮತ್ತು ತೊಂದರೆಗೆ ಕಾರಣವಾಗುತ್ತದೆ. ವೈವಾಹಿಕ ಜೀವನದಲ್ಲಿ ಉದ್ವಿಗ್ನತೆ ಹೆಚ್ಚಾಗಬಹುದು. ನಿಮ್ಮ ಎದುರಾಳಿಗಳಿಂದ ನೀವು ಮೇಲುಗೈ ಸಾಧಿಸುವಿರಿ, ಅದು ನಿಮ್ಮ ಪರವಾಗಿ ಬರಬಹುದು. ಪ್ರೇಮ ಸಂಬಂಧದಲ್ಲಿ ತೀವ್ರತೆ ಇರುತ್ತದೆ. ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿದವರಿಗೆ ಈ ಜೂನ್ ತಿಂಗಳು ಎಚ್ಚರಿಕೆಯ ತಿಂಗಳು ಎಂದು ಸಾಬೀತುಪಡಿಸುತ್ತದೆ. ನಿಮ್ಮ ಜೀವನದ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ನೀವು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ನೀವು ದೊಡ್ಡ ತೊಂದರೆಗೆ ಸಿಲುಕಬಹುದು. ಮೊದಲನೆಯದಾಗಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ಏಕೆಂದರೆ 6ನೇ ಮನೆಯಲ್ಲಿ ರಾಹು, 7ನೇ ಮನೆಯಲ್ಲಿ ಮಂಗಳ, 5ನೇ ಮನೆಯಲ್ಲಿ ಶನಿ ಮತ್ತು ಬುಧ, ಶುಕ್ರ, ಗುರು, 8ನೇ ಮನೆಯಲ್ಲಿ ಸೂರ್ಯ ಮತ್ತು 12ನೇ ಮನೆಯಲ್ಲಿ ಕೇತು. ನೀವು ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರಬಹುದು. ಆದ್ದರಿಂದ ನಿಮ್ಮ ಆರೋಗ್ಯಕರ ಜೀವನ ಶೈಲಿಯತ್ತ ನೀವು ಗಮನ ಹರಿಸಬೇಕು. ಆರ್ಥಿಕವಾಗಿಯೂ ಈ ಸಮಯವನ್ನು ತುಂಬ ಅನುಕೂಲಕರ ಎಂದು ಕರೆಯಲಾಗುವುದಿಲ್ಲ, ಏಕೆಂದರೆ ಹಣಕಾಸಿನ ನಷ್ಟದ ಸಾಧ್ಯತೆಗಳಿವೆ. ನೀವು ವ್ಯವಹಾರವನ್ನು ಉತ್ತಮ ವೇಗದಲ್ಲಿ ಪ್ರಗತಿ ಹೊಂದಿದ್ದರೂ ನಿಮ್ಮ ಕೆಲಸದಲ್ಲಿ ಯಾವುದೇ ಆತುರದಿಂದ ನೀವು ನಷ್ಟವನ್ನು ಉಂಟು ಮಾಡಬಹುದು. ವೃಶ್ಚಿಕ ರಾಶಿ. ಈ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಕೆಲವು ಸಂದರ್ಭಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ, ಆದರೆ ಕೆಲವು ಸಂದರ್ಭಗಳಲ್ಲಿ ಎಚ್ಚರಿಕೆಯ ಅಗತ್ಯವಿರುತ್ತದೆ. ಮೊಟ್ಟ ಮೊದಲು ಅನಾವಶ್ಯಕವಾಗಿ ಯಾರ ಜಗಳದಲ್ಲೂ ತೊಡಗಿಕೊಳ್ಳಬಾರದು ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು. ಇಲ್ಲದಿದ್ದರೆ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಈ ತಿಂಗಳು ಉತ್ತಮ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ. ನೀವು ವ್ಯಾಪಾರ ಪಾಲುದಾರರನ್ನು ಹೊಂದಿದ್ದರೆ ಸ್ವಲ್ಪ ಜಾಗರೂಕರಾಗಿರಿ, ಏಕೆಂದರೆ ಅವರಲ್ಲಿ ಕೆಲವರು ನಿಮ್ಮ ವಿರುದ್ಧ ಹೋಗಲು ಪ್ರಯತ್ನಿಸಬಹುದು. ಈ ತಿಂಗಳು ದುಡಿಯುವ ಜನರಿಗೆ ನಿರೀಕ್ಷೆಗಳನ್ನು ತುಂಬಲಿದೆ. ನಿಮ್ಮ ಆದಾಯವೂ ಹೆಚ್ಚಾಗಬಹುದು. ಪ್ರೀತಿಯ ಸಂಬಂಧಿಗಳಿಗೆ ಈ ತಿಂಗಳು ಮಾನಸಿಕ ಒತ್ತಡದ ಜೊತೆಗೆ ಕೆಲವು ಸಂತೋಷದ ಕ್ಷಣಗಳು ಒದಗಿಸುತ್ತದೆ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಈ ತಿಂಗಳು ಎಚ್ಚರಿಕೆಯ ದಿನವಾಗಿರುತ್ತದೆ. ತಿಂಗಳ ಮೊದಲಾರ್ಧದಲ್ಲಿ ನೀವು ಹೆಚ್ಚು ಜಾಗರೂಕರಾಗಿರಲು ಗಮನ ಹರಿಸಬೇಕು. ಈ ತಿಂಗಳ ಮೊದಲಾರ್ಧವು ನಿಮ್ಮ ಆರೋಗ್ಯ ಮತ್ತು ಆರ್ಥಿಕ ಸ್ಥಿತಿಗೆ ಹೆಚ್ಚು ಅನುಕೂಲಕರವಾಗಿರುವುದಿಲ್ಲ, ಆದ್ದರಿಂದ ನೀವು ಹೆಚ್ಚಿನ ಗಮನವನ್ನು ನೀಡಬೇಕಾಗುತ್ತದೆ. ಯಾವುದೇ ರೀತಿಯ ಹೊಸ ಹೂಡಿಕೆಯಿಂದ ದೂರವಿರಿ, ಇಲ್ಲದಿದ್ದರೆ ನೀವು ನಷ್ಟವನ್ನು ಅನುಭವಿಸಬಹುದು. ಅನಾವಶ್ಯಕ ಪ್ರವಾಸಗಳು ಸಹ ಚಿಂತೆಗೆ ಕಾರಣವಾಗಬಹುದು. ತಿಂಗಳ ದ್ವಿತೀಯಾರ್ಧದಲ್ಲಿ ವೈವಾಹಿಕ ಜೀವನಕ್ಕೆ ಸಮಯವು ಅನುಕೂಲಕರವಾಗಿರುತ್ತದೆ, ಆದರೆ ಮೊದಲಾರ್ಧದಲ್ಲಿ ವಾದಗಳು ಮತ್ತು ಘರ್ಷಣೆಗಳು ಇರಬಹುದು. ಪ್ರೇಮ ಸಂಬಂಧದಲ್ಲಿ ತೀವ್ರತೆ ಇರುತ್ತದೆ. ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ನೀವು ತುಂಬ ಗಂಭೀರವಾಗಿರುತ್ತೀರಿ. ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿದವರಿಗೆ ಈ ತಿಂಗಳು ಬಹಳಷ್ಟು ಒಳ್ಳೆಯ ಸುದ್ದಿಗಳನ್ನು ತರಬಹುದು. ನೀವು ದೊಡ್ಡ ಆಸ್ತಿಯನ್ನು ಪಡೆಯಬಹುದು ಅಥವಾ ದೊಡ್ಡ ಆಸ್ತಿಯನ್ನು ಅನುಸರಿಸುವಲ್ಲಿ ನೀವು ಯಶಸ್ವಿಯಾಗಬಹುದು. ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಅಡಗಿದ್ದ ನಿಮ್ಮ ಸ್ವಂತ ಮನೆಯನ್ನು ಕಟ್ಟುವ ನಿಮ್ಮ ಆಸೆ ಈ ತಿಂಗಳು ಈಡೇರಬಹುದು ಮತ್ತು ನಿಮ್ಮ ಸಂತೋಷಕ್ಕೆ ರೆಕ್ಕೆಗಳು ಸಿಗುತ್ತವೆ. ನಿಮ್ಮ ಆದಾಯದಲ್ಲಿ ಉತ್ತಮ ಹೆಚ್ಚಳದ ಸಾಧ್ಯತೆ ಇದೆ. ಈ ತಿಂಗಳು ವೃತ್ತಿ ಜೀವನದ ದೃಷ್ಟಿಯಿಂದ ಅನುಕೂಲಕರವಾಗಿದೆ, ಆದರೆ ಉದ್ಯೋಗದಲ್ಲಿ ಬದಲಾವಣೆಗಳಿರಬಹುದು. ಆದರೆ ಈ ತಿಂಗಳು ವ್ಯಾಪಾರ ಮಾಡುವ ಜನರಿಗೆ ಉತ್ತಮ ಯಶಸ್ಸನ್ನು ನೀಡುತ್ತದೆ. ಕುಂಭರಾಶಿ. ಕುಂಭರಾಶಿಯ ಜನರಿಗೆ ಈ ತಿಂಗಳು ಪ್ರಕ್ಷುಬ್ಧತೆ ಮತ್ತು ಸಂತೋಷವನ್ನು ತರುತ್ತದೆ. ಇದರರ್ಥ ನೀವು ಎಲ್ಲ ರೀತಿಯ ಫಲಿತಾಂಶಗಳನ್ನು ನೀಡುವ ಅವಕಾಶವನ್ನು ಪಡೆಯುತ್ತೀರಿ. ಜೀವನದ ವಿವಿಧ ಅಂಶಗಳನ್ನು ಸ್ಪರ್ಶಿಸುವ ಈ ತಿಂಗಳು ನಿಮಗೆ ವಿವಿಧ ಕ್ಷೇತ್ರಗಳಲ್ಲಿ ಶುಭ ಮತ್ತು ಅಶುಭ ಫಲಿತಾಂಶಗಳನ್ನು ನೀಡುತ್ತದೆ. ನಿಮ್ಮ ಆರೋಗ್ಯದ ಕಡೆ ಪ್ರಾಮುಖ್ಯತೆ ಇರಲಿ. ಕೆಲವು ಹೊಸ ರೋಗಗಳ ಸಾಧ್ಯತೆಗಳು ಸಹ ಉದ್ಭವಿಸಬಹುದು.
ಈ ತಿಂಗಳು ಆರ್ಥಿಕವಾಗಿ ಉತ್ತಮವಾಗಿರುತ್ತದೆ. ವಿಶೇಷವಾಗಿ ತಿಂಗಳ ದ್ವಿತೀಯಾರ್ಧವು ನಿಮಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ. ಇದರಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಮತ್ತು ನಿಮ್ಮ ಆದಾಯವು ಹೆಚ್ಚಾಗುತ್ತದೆ. ಮೀನರಾಶಿ. ಮೀನರಾಶಿಯವರಿಗೆ ಈ ತಿಂಗಳು ಅನುಕೂಲಕರವಾಗುವ ಸಾಧ್ಯತೆಗಳು ಹೆಚ್ಚು. ನಿಮ್ಮ ಉತ್ಸಾಹವು ತುಂಬ ಉತ್ತಮವಾಗಿರುತ್ತದೆ ಮತ್ತು ಅದರ ಸಹಾಯದಿಂದ ನೀವು ಈ ತಿಂಗಳು ನಿಮ್ಮ ಜೀವನದಲ್ಲಿ ಅನೇಕ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಮಾನಸಿಕ ಒತ್ತಡ ದೂರವಾಗುತ್ತದೆ. ನೀವು ಮೊದಲು ನಿಮ್ಮನ್ನು ಹೆಚ್ಚು ಶ್ರೀಮಂತರನ್ನಾಗಿ ಮಾಡಿಕೊಳ್ಳುತ್ತೀರಿ ಮತ್ತು ಬಲವಾದ ಇಚ್ಛಾಶಕ್ತಿಯಿಂದ ಅದಕ್ಕಾಗಿ ಕೆಲಸದಲ್ಲಿ ತೊಡಗುತ್ತೀರಿ. ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನು ಬೆಂಬಲಿಸಿದರೂ ಅವರು ನಿಮ್ಮ ವಿರುದ್ಧ ಏನಾದರೂ ಹೇಳಬಹುದು. ವ್ಯಾಪಾರ ಮಾಡುವ ಜನರು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಮತ್ತು ಸ್ವಲ್ಪ ಸಮಯದವರೆಗೆ ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯದಿರಬಹುದು. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ ವಾಣಿ.